ಸೊ ಈ ಸಿನಿಮಾದಲ್ಲಿ ಆಮೇಲೆ ಆಗಲೇ ಒಂದು ನಮ್ಮ ಬುಲ್ಬುಲ್ ಅವ್ರು ಹೇಳಿದ್ರು, ನಾ ಇಲ್ಲಿಂದ ಬಂದೆ ಭಯ ಅಂತ. ಯಾಕೆ ಅಂದ್ರೆ ಅಷ್ಟೊಂದು ಭಯಂಕರವಾಗಿದ್ದೀನ ಅಂತ. ಸರಿ, ಎಲ್ಲ ಹಿಂಗೆ ವಯಸ್ಸಾಗಿ ನಮ್ಮ ದೊಡ್ಡವ್ರ ಮಾಡ್ಬಿಟ್ರೆ ಎಲ್ಲಿಗೆ ಹೋಗೋಣ ಆಮೇಲೆ ನಾವು. ಇಲ್ಲ, ಆಕ್ಚುಲಿ ನಾವು ತಂದಿದ್ದು ಏನೂ ಇಲ್ಲ, ಅದು ಈಗ ಹರಿಗೂ ಮತ್ತೆ ನಮ್ಮ ರಚಿತಾರಾಮ್ ಅವ್ರಿಗೆ ಆಕ್ಚುಲಿ ಹೇಳ್ತಾ ಇದ್ರಿ. ಕುದುರೆನ ನೀರವರೆಗೂ ಕರ್ಕೊಂಡು ಹೋಗ್ಬೋದು, ನೀರು ಕುಡಿಯೋದು ಬಿಡಿಯೋದು ಕುದುರೆ ಮೇಲೆ ಡಿಪೆಂಡ್. ಹಾಗೆ ನಾವು ಬರೀ ನಿಮಿತ್ತ ಆಗ್ತೀವಿ ಅಷ್ಟೇನೆ, ಇಲ್ಲಿ ಯಾರು ಯಾರನ್ನೂ ತರಕಾಗಲ್ಲ. ಸೊ ಅವ್ರವ್ರ ಎಬಿಲಿಟಿ ಮೇಲೆ ಅವ್ರು ಬೆಳೆದಿರೋದು. ಆಮೇಲೆ ಒಂದೇನಂದ್ರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ 10 ವರ್ಷ ಕಳೆಯೋದು ಅದು ನಾಯಕ ನಟಿಯಾಗಿ ತುಂಬಾ ಸರ್ವೇ ಸಾಮಾನ್ಯ ಮಾತಲ್ಲ. ಅದು ಮೇ ಬಿ ನಂಗೆ ಗೊತ್ತಿರೋಂಗೆ ಸುಮಾರು ಜನ 6 ವರ್ಷ 7 ವರ್ಷ 8 ವರ್ಷ, ಯಾಕಂದ್ರೆ ಹಳೆ ಕಾಲದಲ್ಲಿ ಇದ್ರೆ ಆಕ್ಚುಲಿ ಈಗ ಮಲಾಶಿ ಅಂತವರೆಲ್ಲ ಆಕ್ಚುಲಿ ಟೆಕೆಟ್ಸ್ ಆಳತ್ರು, ಬಟ್ ಈಗಿನ ಟ್ರೆಂಡ್ ಅಲ್ಲಿ ಆಕ್ಚುಲಿ ಅದು ತುಂಬಾ ಕಷ್ಟ ಕೂಡ. ಬಟ್ ಅದ್ರಲ್ಲಿ 10 ವರ್ಷ ಬೆಳೆದಿರೋದು ಇಟ್ಸ್ ಎ ಗ್ರೇಟ್ ಥಿಂಗ್ ಆಕ್ಚುಲಿ. ಆಮೇಲೆ ಒಂದೇನಂತಂದ್ರೆ ಅವ್ರ ಎಬಿಲಿಟಿ ಇತ್ತು, ಅವ್ರು ಇವ್ಳವರೆಗೂ ಬೆಳ್ಕೊಂಬಂದ್ರು ಅಷ್ಟೇ. ಹಾಗೇನೆ ಹರಿ ಕೂಡ ನಾವೇನು ಹಾಕಿಲ್ಲ ಆಕ್ಚುಲಿ, ಹರಿ ವಾಸ್ ಪ್ರೂವನ್.